नमस्कार बी न्यूज़ नेशन कन्नड विशेष कार्यक्रम नम्म कर्तव्य के स्वागत इवत्तु नानु निम्म मुंदे नम्म कर्तव्य बग्गे माताड्ता इद्दीनि नम्म बेसिक कर्तव्यगळु एनु नावु एनु कर्तव्य अंद्रे एनु अन्नोदर बग्गे संक्षिप्तवागि निम्म मुंदे माताडक्के इष्टपडुत्तीनि नानु नावु एनु माड्ता इद्दीवि ओंदु मगु हुट्टिद तक्षण अदक्के नावु एनु कोडबेकु ಯಾವ ಥರ ಒಂದು ಒಳ್ಳೆ ಪರಿಸರ ಒಳ್ಳೆ ಗಾಳಿ ಒಳ್ಳೆ ನೀರು ಒಳ್ಳೆ ವಾತಾವರಣನ ಕೊಡ್ತಾ ಇದ್ದೀವ ಅದು ಯಾರ ಕರ್ತವ್ಯ ತಂದೆ ತಾಯಿ ಕರ್ತವ್ಯ ಜೊತೆಗೆ ನಮ್ಮದು ಕರ್ತವ್ಯ ಇವತ್ತು ನಾವೆಲ್ಲ ಕಲುಷಿತ ಕಲುಷಿತ ಮಾಡಿಟ್ಟಿದ್ದೀವಿ ಎಲ್ಲ ಪರಿಸರನೇ ಕೆಟ್ಟೋಗ್ಬಿಟ್ಟಿದೆ ಇದಕ್ಕೆಲ್ಲ ಕಾರಣ ಯಾರು ಆ ಮಗು ಹೆಂಗೆ ಬೆಳೆಯುತ್ತೆ ನೋಡಿ ನಮ್ಮನ್ನು ನೋಡಿ ನಾವು ಏನು ಮಾಡ್ತೀವಿ ಅದನ್ನು ನೋಡಿ ಕಲಿಯುತ್ತೆ ನಾವು ಯಾವ ಥರ ನಡೀತೀವಿ ಅದನ್ನು ನೋಡುತ್ತೆ ಅದನ್ನೇ ಫಾಲೋ ಮಾಡುತ್ತೆ ನಾವೇನು ಮಾಡ್ತಿದ್ದೀವಿ ಅಂದರೆ ಮಕ್ಕಳನ್ನ ಹೇಳೋದೇ ಬೇರೆ ನಾವು ಮಾಡೋದೇ ಬೇರೆ ಹೀಗೆ ಮಾಡು ಹಾಗೆ ಮಾಡು ಅಂತ ಹೇಳ್ತೀವಿ ಬಟ್ ನಾವು ಪ್ರಾಕ್ಟಿಕಲ್ ಆಗಿ ನಾವೇನು ಮಾಡ್ತಾ ಇದ್ದೀವಿ ನಾವು ಗುಟ್ಕಾ ತಗೋತೀವಿ ಸಿಗರೇಟ್ ಕುಡಿತೀವಿ ಚಟಗಳು ಮಾಡ್ತೀವಿ ಗಂಡ ಹೆಂಡತಿ ಜಗಳ ಮಾಡ್ತೀವಿ ಆ ಮಗು ನೋಡುತ್ತೆ ಆ ಮಗು ನೋಡಿ ಅದನ್ನು ಅಡಾಪ್ಟ್ ಮಾಡುತ್ತೆ ಜೀವನದಲ್ಲಿ ಅದೇನು ಅನ್ಸುತ್ತಪ್ಪ ಅಂದರೆ ನಮ್ಮಪ್ಪ ಹೀರೋ ನಮ್ಮಮ್ಮ ಹೀರೋಯಿನ್ ಇದೇ ಥರ ಇರಬೇಕು ನಾನು ಹೀಗೆ ಮಾಡಬೇಕು ಅನ್ನತ್ತೆ ಅದು ಶಾಲೆಗೆ ಹೋದ್ಮೇಲೆ ಅದು ಕೂಡ ಜಗಳ ಮಾಡುತ್ತೆ ಸಣ್ಣ ಸಣ್ಣ ವಿಷಯಗಳ ಬಗ್ಗೆ ಜಗಳ ಮಾಡ್ತಾ ಇರುತ್ತೆ ಇದಕ್ಕೆಲ್ಲ ಕಾರಣ ಯಾರು ಹೇಳ್ರಿ ಮನೆ ನಾವು ನಮ್ಮ ಮನೆಯಲ್ಲಿ ಏನು ಮಾಡ್ತಾ ಇದ್ದೀವಿ ಅದನ್ನು ನೋಡಿ ಕಲಿತಾ ಇದ್ದಾರೆ ಅದಕ್ಕೆ ನಮ್ಮ ಕರ್ತವ್ಯ ನಾವು ತಿಳ್ಕೋಬೇಕು ನಮ್ಮ ಮಕ್ಕಳನ್ನ ನಾವು ಬೆಳೆಸೋದಷ್ಟೇ ಅಲ್ಲ ಅದಕ್ಕೊಂದು ನಾಗರಿಕತೆ ಕೊಡಬೇಕು ಒಂದು ಒಳ್ಳೆಯ ಬುದ್ಧಿ ಒಳ್ಳೆ ನಡತೆ ಒಳ್ಳೆ ಸೊಸೈಟಿ ಕೊಡಬೇಕಲ್ಲ ಎನ್ವೈರನ್ಮೆಂಟ್ ಕೊಡಬೇಕಲ್ಲ ಯಾರು ಕೊಡೋರು ಸ್ವಲ್ಪ ನೋಡಿ ಸ್ವಲ್ಪ ಯೋಚನೆ ಮಾಡಿ ನೋಡಿ ನಾನೇನು ಹೇಳ್ತಾ ಇದ್ದೀನಿ ನೀವು ಮಾಡ್ತಿರೋ ತಪ್ಪು ಒಪ್ಪು ನಿಮಗೆ ಗೊತ್ತಿರಬೇಕು ಯಾವ ಕೆಲಸ ನಾಲ್ಕು ಜನಗಳ ಮಧ್ಯೆ ನಾನು ಮಾಡೋಕ್ಕೆ ಇಷ್ಟಪಡಲ್ಲ ಅದು ತಪ್ಪು ಅದನ್ನು ನನ್ನ ಮಕ್ಕಳ ಮುಂದೆ ನೀವು ಜಗಳ ಮಾಡಬೇಡಿ ಅಂತ ಹೇಳಲಿಲ್ಲ ನಾನು ನೀವು ಕುಡಿಬೇಡಿ ಅಂತ ಹೇಳಲಿಲ್ಲ ನಾನು ಆದರೆ ನಿಮ್ಮ ಮಕ್ಕಳ ಮುಂದೆ ಯಾವ ಥರ ಇರಬೇಕು ನೀವು ಏನು ಮೆಸೇಜ್ ಕೊಡ್ತಾ ಇದ್ದೀರಿ ನಿಮ್ಮ ಮಕ್ಕಳಿಗೆ ಇದು ಮಾಡೋ ಸರಿನಾ ತಪ್ಪ ಎಷ್ಟೋ ಸರಿ ನಾವು ನೋಡಿದ್ದೀವಿ ಅಪ್ಪ ಅಮ್ಮ ಮನೇಲಿಲ್ಲ ಅಂದರೆ ಮಕ್ಕಳು ಸಿಗರೇಟ್ ತೊಗೊಂಡು ಬಾಯಲ್ಲಿ ಇಟ್ಕೋತಾರೆ ನೀವು ನೋಡಿರ್ಬೋದಲ್ಲ ಏನು ದೊಡ್ಡ ಕೆಲಸ ಮಾಡ್ತಾನಪ್ಪ ಅಂತೇಳಿ ಬೆಂಕಿ ಹಚ್ತೀರಿ ನೀವು ಸಿಗರೇಟ್ ಕುಡಿ ಅಂತೀರೇನು ಇಲ್ಲ ತಾನೇ ಯಾವಾಗ ಬೇರೆ ಮಕ್ಕಳನ್ನೇ ನೋಡಿರ್ತೀರಿ ರಸ್ತೆನಲ್ಲಿ ಇವತ್ತು 10 ವರ್ಷ 12 ವರ್ಷ 14 ವರ್ಷದ ಮಗು ಗುಟ್ಕ ತಿನ್ನುತ್ತೆ ಎಷ್ಟೋ ಹುಡುಗರು ಕ್ಯಾನ್ಸರಿಂದ ಸಾಯ್ತಾ ಇದ್ದಾರೆ 30% ಕ್ಯಾನ್ಸರ್ ಬೆಳೀತಾ ಇದೆ ಅಂತ 30% ಅಷ್ಟು ಕ್ಯಾನ್ಸರ್ ಬೆಳೀತಾ ಇದೆ ಇದಕ್ಕೆಲ್ಲ ಕಾರಣ ಯಾರು ಅಪ್ಪಿ ತಪ್ಪಿ ಕೂಡ ನಾವು ಒಬ್ಬರಿಗೆ ಹೇಳಲ್ಲ ಇದು ತಪ್ಪಪ್ಪ ಅಂತ ಮೊದಲು ಏನಾಗ್ತಿತ್ತು ಹಿರಿಯರು ಕಂಡ್ರೆ ನಮ್ಮ ಅಪ್ಪನ ಫ್ರೆಂಡ್ ಹೋಗ್ತಾ ಇದ್ದಾರೆ ರೋಡಲ್ಲಿ ತಿರುಗಾಡ್ತಿರ್ಲಿಲ್ಲ ನಾನು ಇವತ್ತು ಎಲ್ಲರೂ ಹೆಂಗೆ ಬೇಕಂಗೆ ಯಾರಿಗೂ ಜವಾಬ್ದಾರಿ ಇಲ್ಲ ಪ್ರತಿಯೊಂದಕ್ಕೂ ಅವ್ರ ಮೇಲೆ ಇವ್ರ ಮೇಲೆ ಕಂಪ್ಲೇಂಟ್ ಹೇಳ್ತಾ ಹೋದರೆ ನಮ್ಮ ಜೀವನ ಹೆಂಗೆ ನಡೆಯುತ್ತೆ ಹೇಳಿ ನಮ್ಮ ಕರ್ತವ್ಯಗಳನ್ನು ನಾವು ತಿಳ್ಕೋಬೇಕು ಇವತ್ತು ನಾನು ಫಸ್ಟ್ ಹೇಳ್ತಿರೋದು ನಿಮ್ಮ ಮಗುನ ನೀವು ಬೆಳೆಸಿ ನಿಮ್ಮ ಮಗುನ ನಿಮ್ಮ ಮಕ್ಕಳನ್ನ ನಮ್ಮ ಮಕ್ಕಳನ್ನ ನಾವು ಬೆಳೆಸಬೇಕು ಯಾವ ಥರ ಬೆಳೆಸ್ಬೇಕು ನಾವು ಏನು ಮಾತಾಡ್ತೀವಿ ಅದನ್ನೇ ನಡಿಬೇಕು ಒಳ್ಳೆ ಬುದ್ಧಿ ಕೊಡಪ್ಪ ಒಳ್ಳೆ ಮಾತಾಡಪ್ಪ ಸತ್ಯ ಹೇಳಪ್ಪ ಸತ್ಯ ಹೇಳೋದು ಕಲಿಸ್ರಿ ನೀವು ಸತ್ಯ ಹೇಳ್ರಿ ಸಿಗರೇಟ್ ಕುಡಿಬೇಡ ಅಂತ ಹೇಳ್ರಿ ಸಿಗರೇಟ್ ಕುಡಿಬೇಡ್ರಿ ಗುಟ್ಕ ತಿನ್ಬೇಡ ಅಂತ ಹೇಳಿ ಗುಟ್ಕ ತಿನ್ಬೇಡ್ರಿ ನೀವು ಸರಿಯಾಗಿದ್ದರೆ ನಿಮ್ಮ ಮಗು ಕೂಡ ಸರಿಯಾಗಿರುತ್ತೆ ನಿಮ್ಮ ಮಕ್ಕಳ ಬಗ್ಗೆ ನೀವು ಹೆಂಗೆ ಅನುಕಂಪ ತೋರಿಸ್ತೀರಿ ಎಷ್ಟು ಪ್ರೀತಿ ತೋರಿಸ್ತೀರಿ ಅಷ್ಟೇ ನೀವು ಜವಾಬ್ದಾರಿತ್ಯವಾಗಿ ಅದನ್ನು ನಡ್ಕೋಬೇಕು ಒಬ್ಬ ಪ್ರಜೆಯಾಗಿ ನಿಮ್ದು ಏನು ಕರ್ತವ್ಯ ಇದೆ ಅದನ್ನು ಇನ್ನೊಂದ್ಸರಿ ಮಾತಾಡೋಣಂತೆ ಇವತ್ತು ನನ್ನ ಮಗು ಬಗ್ಗೆ ಮಾತಾಡ್ತೀನಿ ಬರೀ ಮಕ್ಕಳ ಬಗ್ಗೆನೇ ಮಾತಾಡ್ತೀನಿ ನಮ್ಮ ಮಕ್ಕಳು ನಾವು ಶಾಲೆಗೆ ಹೋಗಬೇಕಾದ್ರೆ ಎಷ್ಟು ನಾವು ಕ್ಲೀನಾಗಿ ತೊಗೊಂಡು ಹೋಗ್ತೀವಿ ಎಷ್ಟು ನೀಟಾಗಿ ಕರ್ಕೊಂಡು ಹೋಗ್ತೀವಿ ಒಂದೇ ಥರ ಯೂನಿಫಾರ್ಮ್ ಹಾಕ್ತೀವಿ ಅಲ್ಲಿ ಏನು ಮೆಸೇಜ್ ಕೊಡ್ತೇವೆ ಅಂದರೆ ಎಲ್ಲರೂ ಒಂದೇ ಇಲ್ಲಿ ಜಾತಿ ಮತ ಭೇದ ಭಾವ ಪಕ್ಷ ಎಲ್ಲ ಮರೆತು ಎಲ್ಲ ಒಂದೇ ಯೂನಿಫಾರ್ಮಲ್ಲಿ ಬರ್ತಾರೆ ಹುಡುಗರು ಅಲ್ಲಿ ಎಲ್ಲರೂ ಏನು ಕಲಿತಾರೆ ಎಷ್ಟು ಚೆನ್ನಾಗಿರುತ್ತೆ ನೋಡಿ ಒಂದು ಹೂ ಇದ್ದಂಗಲ್ಲ ಒಂದು ತೋಟ ಇದ್ದಂಗೆ ಮಕ್ಕಳೆಲ್ಲರೂ ಅವ್ರ ಮನಸ್ಸಲ್ಲಿ ಏನಿರುತ್ತಪ್ಪ ಅಂದರೆ ನಾವು ಇದೇ ಥರ ಬೆಳಿಬೇಕು ಅಲ್ಲಿ ಜಾತಿ ಇಲ್ಲ ಮತ್ತೆ ಅಲ್ಲಿ ಹೆಂಗೆ ನಾವು ಬೆಳೀತಾ ಹೋಗ್ತೀವಿ ಹಂಗೆ ಮನಸ್ಸಲ್ಲಿ ಸ್ವಲ್ಪ ಏನೋ ಒಂದು ನೋಡಿ ಕೆಟ್ಟ ಭಾವನೆಗಳು ಬರ್ತಾಯಿವೆ ಆ ಜಾತಿದು ಮತದ್ದು ಅದರದ್ದು ಪಕ್ಷದ್ದು ಇವೆಲ್ಲ ದೊಡ್ಡವರಾದ್ಮೇಲೆ ಬರ್ತವೆ ಸಣ್ಣವರಿದ್ದಾಗ ಏನಿರಲ್ಲ ಅದಕ್ಕೋಸ್ಕರ ನಮ್ಮ ಮಕ್ಕಳನ್ನ ನಾವು ಎಲ್ಲರ ಜೊತೆ ಬೆಂದ್ಕೊಳ್ಳೋಕ್ಕೆ ಹಂಚ್ಕೊಂಡು ತಿನ್ಬೇಕು ನಮ್ಮಲ್ಲಿ ಸಣ್ಣವರಿದ್ದಾಗ ನಮ್ಗೆ ಗೊತ್ತಿದೆ ನಮ್ಮ ಅಮ್ಮ ಒಂದು ಹಬ್ಬ ಕೊಟ್ಬಿಟ್ಟು ಏನಾದರೂ ಒಳ್ಳೇದಿದ್ರೆ ಲಾಡು ಇದ್ದರೆ ಒಂದೆರಡು ಲಾಡು ಎಷ್ಟು ಎಕ್ಸ್ಟ್ರಾ ಹಾಕ್ತಿದ್ರು ಏನು ನಿನ್ನ ಫ್ರೆಂಡಿಗೆ ಕೊಡು ಅಂತೇಳಿ ಇವತ್ತು ಏನಾದರೂ ಸ್ಪೆಷಲ್ ಇದ್ದರೆ ಸೈಡಿಗೆ ಕುಂದ್ಕೊಂಡು ತಿನ್ನು ಅಂತ ಯಾಕೆ ಹಿಂಗಾಗ್ಬಿಡ್ತಾ ಇದ್ದೀರಿ ನಾವು ಎಲ್ಲರಿಗೂ ಹಂಚ್ಕೊಂಡು ತಿನ್ನಬೇಕು ನಮ್ಮ ಮಕ್ಕಳು ಬೇರೆಯವ್ರ ಜೊತೆ ಕುಂದ್ಕೊಂಡು ತಿನ್ನಬೇಕು ಅವ್ರ ಜೊತೆ ನಾವು ಹೊಂದ್ಕೋಬೇಕು ಅವ್ರ ಜೊತೆ ಮಾತಾಡಬೇಕು ಅವರಿಂದ ಕಲಿಬೇಕು ನಾವು ಏನನ್ನು ಕೊಡ್ತೀವಿ ಅದನ್ನೇ ನಾವು ತಗೋತೀವಿ ನಾವು ಏನು ಬೆಳೆಸ್ತಾ ಇದ್ದೀವಿ ನೀವು ಎಷ್ಟೇ ಬೇವಿನ ಮರ ಹಾಕ್ಬಿಟ್ಟು ಹಾಲೇ ಹಾಕ್ರಿ ಜೇನುತುಪ್ಪ ಹಾಕ್ರಿ ಅದು ಬರೋದೆಲ್ಲ ಕಹಿನೇ ಅದಕ್ಕೆ ನಾವು ಕಹಿ ಬೆಳೆಸ್ಬೇಡ ಒಳ್ಳೆ ನಡತೆ ಒಳ್ಳೆ ಸಭ್ಯತೆ ಒಳ್ಳೆ ಸಂಸ್ಕೃತಿ ಸುಸಂಸ್ಕೃತಿ ನಮ್ಮ ದೇಶ ಪ್ರಪಂಚದಲ್ಲಿ ಅತಿ ಶ್ರೇಷ್ಠ ಭಾರತದಲ್ಲಿರೋ ಕಲ್ಚರ್ ಪ್ರಪಂಚದಲ್ಲಿ ಎಲ್ಲೂ ಇಲ್ಲ ವಿವಿಧ ಭಾಷೆ 3000 ಭಾಷೆ ಮಾತಾಡುವಂಥ ನಾಡಿದು ಅದರಲ್ಲೂ ಕರ್ನಾಟಕ ಇದು ಜೇನು ಜೇನುತುಪ್ಪ ಇದ್ದಂಗೆ ನಮ್ಮ ನಾಡು ಕನ್ನಡದಲ್ಲ ಅಂದರೆ ಕನ್ನಡ ಅದು ಎಷ್ಟು ಸ್ವೀಟ್ ಅಂದರೆ ಪ್ರಪಂಚದ ಯಾವ ಮೂಲೆಯಲ್ಲಿ ಹೋಗ್ರಿ ನೀವು ಕರ್ನಾಟಕದವ್ರು ಅಂದರೆ ಅಪ್ಪಿಕೋತಾರೆ ಜನ ಕರೀತಾರೆ ಬರ್ರಿ ಸರ್ ನೀವು ಕರ್ನಾಟಕದವ್ರ ಬನ್ನಿ ಸರ್ ದಯವಿಟ್ಟು ಬನ್ನಿ ಸರ್ ಕುಂತ್ಕೊಳ್ಳಿ ನೀನು ಮುಸ್ಲಿಮಾ ನೀನು ಹಿಂದೂನಾ ಇಲ್ಲ ನೋಡು ಇಷ್ಟು
ಚಲ್ಲ ಗಲಾಟೆ ಆಗ್ತಿದ್ರು ಕೂಡ ಕರ್ನಾಟಕದವರು ಅಪ್ಪಿತಪ್ಪಿ ಕೂಡ ಇಲ್ಲಿ ಭೇದ ಮಾಡಲ್ಲ. ಇಷ್ಟು ಒಳ್ಳೆ ಜನ ಇದೀವಿ ನಾವು, ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ಳೋಣ, ನಮ್ಮ ಮಕ್ಕಳನ್ನ ಒಳ್ಳೆ 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 ರೀತಿ ಒಳ್ಳೆ ನಡತೆ ಒಳ್ಳೆ ಸಂಸ್ಕೃತಿ ಕೊಡೋಣ. ಸ್ವಲ್ಪ ಚಟಗಳೇನಿದೆಯಲ್ಲ ಅದನ್ನು ನಮ್ಮ ಮಕ್ಕಳಿಂದ ದೂರ ಇಡೋಣ, ಮಕ್ಕಳನ್ನ ಬೆಳೆಸೋಣ. ಮಕ್ಕಳು ಹೆಂಗಿರ್ಬೇಕಂದ್ರೆ ಕರ್ನಾಟಕದ ಮಕ್ಕಳು ನೀವು ನೋಡಿರಬೇಕು, ಸಾಫ್ಟ್ವೇರ್ ಇಂಜಿನಿಯರ್ ನಾವೇ ಫಸ್ಟು ನೋಡಲ್ಲ, ಇನ್ಫೋಸಿಸ್ ನಾವೇ ಫಸ್ಟು, ನಮ್ಮ ಹೆಮ್ಮೆ ರೀ. ಕರ್ನಾಟಕದಲ್ಲಿ ಎಷ್ಟು ಒಳ್ಳೆ ಒಳ್ಳೆ ಹೀರೋಸು, ಎಷ್ಟು ಒಳ್ಳೆ ಒಳ್ಳೆ ಹೀರೋಯಿನು, ಹಾಲಿವುಡ್ಡು ಬಾಲಿವುಡ್ ಎಲ್ಲ ಹೋಗ್ತಾ ಇದ್ದಾರೆ, ಎಲ್ಲರೂ ಕರ್ನಾಟಕದವರೇ. ಅಲ್ಲಿ ಏನು ಮಾಡಿದ್ದೀವಿ ನಾವು ಅಂದರೆ, ನಾವು ಯಾವುದೇ ಕಾರಣಕ್ಕೂ ಯಾವುದೇ ಜಾತಿ ಮತ ಭೇದ ತೊಗೊಂಡು ಬಂದಿಲ್ಲ. ಇದನ್ನು ನಾವು ಪ್ರತಿಯೊಬ್ಬರು ಅಳವಡಿಸ್ಕೊಂಡು, ಸಣ್ಣ ಮನೆ ಆಗಲಿ ದೊಡ್ಡ ಮನೆ ಆಗಲಿ, ನೀವು ಗುಡಿಸಲಿರಲಿ ಪ್ಯಾಲೇಸಲ್ಲಿರಲಿ, ಇಲ್ಲಿ ಮನೆ ನಾನು ಹೇಳ್ದಲ್ಲ ದುಡ್ಡು ಎಷ್ಟು, ನಾವು ಸ್ಕೂಲಲ್ಲಿ ಯಾವ ಸ್ಕೂಲ್ಗೆ ಹೋಗ್ತಾನೆ ಹುಡುಗ ಅದಕ್ಕೆ ಚೆನ್ನಾಗಿದ್ದಾನೆ ಏನಿಲ್ಲ. ನೀವು ಗೌರ್ಮೆಂಟ್ ಸ್ಕೂಲಲ್ಲೇ ಓದಿಸ್ರಿ, ಬಟ್ ಅವ್ನು ಸರಿಯಾಗಿ ಮಾತಾಡ್ರಿ, ಮಗು ಜೊತೆ ಒಳ್ಳೆ ಮಾತಾಡ್ರಿ, ಬಾನಪ್ಪ ಹೋಗಪ್ಪ ಏನು ಮಾಡ್ತೀಯಪ್ಪ ಹೆಂಗೆ ಓದ್ತೀಯಪ್ಪ, ಮನೇಲಿ ಹೆಂಡತಿ ಜೊತೆ ಜಗಳ ಮಾಡಬೇಕಾ, ಬೆಡ್ರೂಮಲ್ಲಿ ಜಗಳ ಮಾಡಿರಿ, ಆಚೆ ಮಾಡಬೇಡ್ರಿ. ಎಲ್ಲರ ಮುಂದೆ ಒಳ್ಳೆ ಥರ ನಡತೆ ಇಟ್ಕೊಂಡು ಒಳ್ಳೆ ಮಾತಾಡಿ ನಮ್ಮ ಮಕ್ಕಳು ಬೆಳೆಸಿದ್ರೆ ಆ ನಾಳೆ ಅವರು ದೊಡ್ಡ ಪ್ರಜೆಗಳಾಗಿ ಅತಿ ಹೆಚ್ಚು ನಮಗೇನಾಗುತ್ತೆ, ಇವತ್ತು ಕರ್ನಾಟಕ ಎಲ್ಲಿದೆ ಅಂತ ಗೊತ್ತಿಲ್ಲ ಜನಕ್ಕೆ, ಬಟ್ ಬರ್ತಾ ಬರ್ತಾ ಏನಾಗುತ್ತೆ ಅಂದರೆ ಬರ್ತಾ ಇದ್ರೆ ಈಗಿರೋ ಪೀಳಿಗೆ ನೋಡಿರಿ ನೀವು, ಕರ್ನಾಟಕ ಅಂದರೆ ಎಷ್ಟು ಫೇಮಸ್ ಆಗಿದೆ, ಸಾಫ್ಟ್ವೇರಲ್ಲಿ ನಂಬರ್ ಒನ್, ಕ್ಲೀನ್ನೆಸ್ಸಲ್ಲಿ ಮೈಸೂರು ನಂಬರ್ ಒನ್, ಈಗ ಇದು ಬಂದಿರ್ಬೋದು ಇದು ನಂಬರ್ ಒನ್. ಅದೇ ಥರ ಬಿಜಾಪುರ ಕೂಡ ನಂಬರ್ ಒನ್ ಆಗೋಂಗೆ ನಾವು ಮಾಡ್ಬೋದು, ಅದಕ್ಕೆ ನೀವೇ ಜವಾಬ್ದಾರಿ, ಅದು ನಮ್ಮ ನಿಮ್ಮ ಕರ್ತವ್ಯ, ಇದನ್ನು ನೀವು ಪಾಲಿಸ್ತೀರಾ ನನ್ನ ನಂಬಿಕೆ ಇದೆ, ಮಾಡ್ತೀರಾ ಅಂತ ಹೇಳಿ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ.